ನಮಸ್ತೆ ಮಕ್ಕಳೇ, ನಿಮ್ಮೆಲ್ಲರಿಗೂ ಇಂದಿನ ಕನ್ನಡ ಆನ್ಲೈನ್ ತರಗತಿಗೆ ಸ್ವಾಗತ. ಮಕ್ಕಳೇ, ನಾವು ಕಳೆದ ತರಗತಿಯಲ್ಲಿ ಬುದ್ಧಿವಂತ ರಾಮಕೃಷ್ಣ ಪಾಠದ ಬಗ್ಗೆ ತಿಳಿಯುತ್ತಿದ್ದೆವು, ಹೌದಲ್ವಾ? ತೆನಾಲಿ ರಾಮಕೃಷ್ಣನ ಒಂದು ಕಥೆಯನ್ನು ಕೇಳ್ತಾ ಇದ್ವಿ. ಈಗ ಬನ್ನಿ, ಅದರ ಒಂದು ಮುಂದುವರೆದ ಭಾಗವನ್ನು ನೋಡೋಣ. ವಿದ್ಯಾಸಾಗರನೆಂಬ ಮಹಾನ್ ಪಂಡಿತ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬರ್ತಾನೆ. ಅವನು ಏನಕ್ಕೋಸ್ಕರ ಬರ್ತಾನೆ ಹೇಳಿ? ಅವನು ಸಂಸ್ಕೃತ ಪಂಡಿತನಾಗಿರ್ತಾನೆ. ಹಾಗಾಗಿ ಅವನು ಏನು ಮಾಡ್ತಾನೆ, ತನ್ನ ಖ್ಯಾತಿಯಿಂದ ಎಲ್ಲರ ಒಂದು ಏನು ಮೆಚ್ಚುಗೆಯನ್ನು ಪಡೆದುಕೊಂಡಿರ್ತಾನೆ. ಕೃಷ್ಣದೇವರಾಯನ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಿ ತನ್ನ ಪಾಂಡಿತ್ಯವನ್ನು ಮೆರೆಯಲು ಬಂದಿರ್ತಾನೆ. ಆದರೆ ಕೃಷ್ಣದೇವರಾಯನ ಆಸ್ಥಾನದ ಪಂಡಿತರು ಯಾರೂ ಕೂಡ ಆಸಕ್ತಿ ತೋರಿಸೋದಿಲ್ಲ ಅವನೊಂದಿಗೆ ವಾದ ಮಾಡಲು. ಹೀಗಿರುವಾಗ ಅಲ್ಲಿ ಕೃಷ್ಣದೇವರಾಯನ ಮತ್ತೊಬ್ಬ ಪಂಡಿತನಾದಂತಹ ಶ್ರೀ ತೆನಾಲಿ ರಾಮಕೃಷ್ಣ ಏನು ಮಾಡ್ತಾನೆ, ವಾದ ಮಾಡಲು ಮುಂದಾಗ್ತಾನೆ. ಆಗ ವಿದ್ಯಾಸಾಗರ ಮತ್ತು ತೆನಾಲಿ ರಾಮಕೃಷ್ಣರ ನಡುವೆ ವಾದ ನಡೆಯುತ್ತೆ. ಅವರು ಸಂಸ್ಕೃತ ಒಂದು ಗ್ರಂಥದ ಬಗ್ಗೆ ವಾದ ಮಾಡಲು, ನೀನು ಯಾವ ಒಂದು ಗ್ರಂಥವನ್ನು ಬೇಕಾದರೂ ಆರಿಸಿಕೊಳ್ಳಬಹುದು ಅನ್ನೋ ಒಂದು ಆಯ್ಕೆಯನ್ನು ವಿದ್ಯಾಸಾಗರ ರಾಮಕೃಷ್ಣನಿಗೆ ಕೊಡ್ತಾನೆ. ಸರಿ ಅಂದ್ಬಿಟ್ಟು ಮಾರನೇ ದಿನ ಏನು ಮಾಡ್ತಾರೆ, ವಿದ್ಯಾಸಾಗರ ಮತ್ತು ತೆನಾಲಿ ರಾಮಕೃಷ್ಣ ಇಬ್ಬರೂ ಸಹ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬರ್ತಾರೆ. ಮುಂದೇನಾಗುತ್ತೆ ಅಂತ ಈಗ ನೋಡೋಣ, ಬನ್ನಿ. ರಾಮಕೃಷ್ಣ ತನ್ನ ಪೀಠದಲ್ಲಿ ಕುಳಿತು ವಿದ್ಯಾಸಾಗರನಿಗೆ ಹೇಳಿದನು, ನಾನು ಸಿದ್ಧನಾಗಿದ್ದೇನೆ ಸ್ವಾಮಿ, ನಾನೂ ಸಿದ್ಧ, ಪ್ರಾರಂಭಿಸೋಣ ಎಂದನು ವಿದ್ಯಾಸಾಗರ. ವಾದಕ್ಕೆ ಯಾವುದೇ ಗ್ರಂಥವನ್ನು ನಾನು ಆರಿಸಿಕೊಳ್ಳಬಹುದೆಂದು ತಾವು ಹೇಳಿದ್ದೀರಿ ಎಂದನು ರಾಮಕೃಷ್ಣ. ಇದಕ್ಕೆ ವಿದ್ಯಾಸಾಗರ ಹೌದು, ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ ಎಂದನು. ರಾಮಕೃಷ್ಣ ತನ್ನ ಎದುರಿಗಿದ್ದ ಕಟ್ಟನ್ನು ತೋರಿಸಿ, ನಾನು ಈಗ ಈ ತಿಲಕಾಷ್ಟ ಮಹಿಷ ಬಂಧನದ ಮೇಲೆ ವಾದ ಮಾಡುತ್ತೇನೆ, ಆರಂಭಿಸಲೇ ಎಂದನು. ತಿಲಕಾಷ್ಟ ಮಹಿಷ ಬಂಧನ? ವಿದ್ಯಾಸಾಗರ ಕಣ್ಣರಳಿಸಿ ಅದು ಎಂದು ತೊದಲಿದನು. ಏಕೆ, ನಿಮಗೆ ತಿಲಕಾಷ್ಟ ಮಹಿಷ ಬಂಧನ ತಿಳಿದಿಲ್ಲವೇ? ಇದು ನಮ್ಮೂರಿನಲ್ಲಿ ದನ ಕಾಯುವ ಹುಡುಗರಿಗೂ ಗೊತ್ತು ಎಂದು ಹೆಮ್ಮೆಯಿಂದ ಹೇಳಿದನು ರಾಮಕೃಷ್ಣ. ವಿದ್ಯಾಸಾಗರ ತಲೆ ಕೆರೆದುಕೊಂಡನು, ಮುಖ ಮಂಕಾಯಿತು. ಎಷ್ಟು ಯೋಚಿಸಿದರೂ ತಿಲಕಾಷ್ಟ ಮಹಿಷ ಬಂಧನ ಗ್ರಂಥ ಅವನ ನೆನಪಿಗೆ ಬರಲಿಲ್ಲ. ಇದೊಂದು ಹೇಗೆ ನನ್ನ ಕಣ್ಣು ತಪ್ಪಿಸಿಕೊಂಡಿತು ಎಂದು ಅವನು ಪೇಚಾಡಿಕೊಂಡನು. ಮಹಾಪ್ರಭು, ಏಕೋ ಏನೋ ನನ್ನ ದೇಹಾರೋಗ್ಯ ಸರಿಯಿಲ್ಲ, ವಾದವನ್ನು ನಾಳೆ ಆರಂಭಿಸಲು ಅಪ್ಪಣೆ ಕೊಡಿ ಎಂದು ವಿದ್ಯಾಸಾಗರನು ಮಹಾರಾಜನನ್ನು ಬೇಡಿಕೊಂಡನು. ಆಗಬಹುದು, ರಾಜ ಅಪ್ಪಣೆ ಕೊಟ್ಟನು. ತಕ್ಷಣ ವಿದ್ಯಾಸಾಗರ ಜಾಗ ಖಾಲಿ ಮಾಡಿದನು. ರಾಮಕೃಷ್ಣನು ಏನೂ ಮಾತಾಡದೆ ಮನೆಗೆ ಹೋದನು. ಮರುದಿನ ಅದೇ ಸಮಯಕ್ಕೆ ಅದೇ ಕಟ್ಟನ್ನು ತೆಗೆದುಕೊಂಡು ರಾಮಕೃಷ್ಣ ಗಂಭೀರವಾಗಿ ಸಭೆಗೆ ಬಂದನು. ಆದರೆ ಬಹಳ ಹೊತ್ತಾದರೂ ವಿದ್ಯಾಸಾಗರ ಬರಲೇ ಇಲ್ಲ. ಅವನನ್ನು ಕರೆತರಲು ಆಳುಗಳು ಹೋದರು. ಆದರೆ ವಿದ್ಯಾಸಾಗರ ರಾತ್ರೋರಾತ್ರಿ ಅಲ್ಲಿಂದ ಪಲಾಯನ ಮಾಡಿರುವ ವಿಷಯ ತಿಳಿಯಿತು. ಇಡೀ ಸಭೆ ರಾಮಕೃಷ್ಣನಿಗೆ ಜಯಕಾರ ಹಾಕಿತು. ನಿನ್ನಿಂದ ನನ್ನ ಆಸ್ಥಾನದ ಮರ್ಯಾದೆ ಉಳಿಯಿತು. ನಾನು ತಿಲಕಾಷ್ಟ ಮಹಿಷ ಬಂಧನ ಎಂಬ ಗ್ರಂಥವನ್ನು ಕೇಳಿಯೇ ಇಲ್ಲ, ಎಲ್ಲಿ ಅದು ಕೊಡು ನೋಡೋಣ ಎಂದು ಕೃಷ್ಣದೇವರಾಯನು ಮೆಚ್ಚುಗೆಯಿಂದ ನುಡಿದನು. ರಾಮಕೃಷ್ಣನು ಕಟ್ಟನ್ನು ಬಿಚ್ಚಿದನು. ಅದರಲ್ಲಿ ಒಂದಷ್ಟು ಕಟ್ಟಿಗೆಗಳನ್ನು ಒಂದು ಹಗ್ಗದಿಂದ ಕಟ್ಟಲಾಗಿತ್ತು. ರಾಜ ಆಶ್ಚರ್ಯದಿಂದ ಇದೇನಿದು ಎಂದನು. ಆಗ ರಾಮಕೃಷ್ಣನು, ಇದು ಎಳ್ಳಿನ ಕಡ್ಡಿಗಳು, ಅಂದರೆ ತಿಲಕಾಷ್ಟ. ಇದು ಎಮ್ಮೆ ಕಟ್ಟುವ ಹಗ್ಗ, ಅಂದರೆ ಮಹಿಷ ಬಂಧನ. ಅದೇ ತಿಲಕಾಷ್ಟ ಮಹಿಷ ಬಂಧನ
ಇದಾವುದೋ ಮಹಾಗ್ರಂಥವಿರಬೇಕೆಂದು ಹೆದರಿ ಪಾಪ ವಿದ್ಯಾಸಾಗರ ಓಡಿಹೋದನು ಎಂದನು. ಎಲ್ಲರ ನಗು ಬಹಳ ಹೊತ್ತು ಸಭಾಸ್ಥಾನವನ್ನು ತುಂಬಿತು. ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ಮೆಚ್ಚಿದ ಕೃಷ್ಣದೇವರಾಯ ಅವನನ್ನು ಸನ್ಮಾನಿಸಿದನು. ವಿದ್ಯೆ ವಿನಯವನ್ನು ಕಲಿಸುತ್ತದೆ, ಬುದ್ಧಿ ವಿವೇಕವನ್ನು ಕಲಿಸುತ್ತದೆ. ನೋಡಿ ಏನು ಮಾಡ್ತಾನೆ ಕೃಷ್ಣದೇವರಾಯ. ಕೃಷ್ಣದೇವರಾಯನ ಆಸ್ಥಾನದಲ್ಲಿ ವಿದ್ಯಾಸಾಗರ ಮತ್ತು ತೆನಾಲಿ ರಾಮಕೃಷ್ಣ ಇಬ್ಬರು ವಾದಕ್ಕೆ ಮುಂದಾಗಿದ್ದಾರೆ. ಬಂದು ವಿದ್ಯಾಸಾಗರ ಹೇಳ್ತಾನೆ, ನಾನು ಸಹ ಸಿದ್ಧನಾಗಿದ್ದೇನೆ. ಈ ಕಡೆ ತೆನಾಲಿ ರಾಮಕೃಷ್ಣನು ಸಹ ಒಂದು ಬಟ್ಟೆಯಲ್ಲಿ ಹಗ್ಗದಿಂದ ಕಟ್ಟಿ ಏನೋ ತಗೊಂಡು ಬಂದಿದ್ದಾನೆ ಕಟ್ಟನ್ನು. ಅದು ಏನು ಅಂತ ನಿಮಗೆ ಮುಂದೆ ಹೇಳ್ತೀನಿ. ಸರಿ, ಪ್ರಾರಂಭ ಮಾಡೋಣ ಅಂತ ಇಬ್ಬರೂ ಸಹ ಪ್ರಾರಂಭ ಮಾಡ್ತಾರೆ ವಾದ ಮಾಡಲು. ತೆನಾಲಿ ರಾಮಕೃಷ್ಣ ಏನು ಮಾಡ್ತಾನೆ, ತನ್ನ ಕೈಯಲ್ಲಿದ್ದಂತಹ ಕಟ್ಟನ್ನು ಈ ರೀತಿ ತೋರಿಸಿ, ಈಗ ನಾನು ಈ ತಿಲಕಾಷ್ಟ ಮಹಿಷ ಬಂಧನದ ಮೇಲೆ ವಾದ ಮಾಡುತ್ತೇನೆ ಎಂದನು. ಏನಂತ ಹೇಳ್ತಾನೆ ಕೃಷ್ಣ, ತೆನಾಲಿ ರಾಮಕೃಷ್ಣ ವಿದ್ಯಾಸಾಗರನ ಎದುರಿಗೆ ಬಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿದ ಒಂದು ಕಟ್ಟನ್ನು ತಗೊಂಬರ್ತಾನೆ. ನೋಡಿ ವಿದ್ಯಾಸಾಗರ ಪ್ರಭುಗಳೇ, ಪಂಡಿತರೇ, ನಾನು ಈ ಒಂದು ತಿಲಕಾಷ್ಟ ಮಹಿಷ ಬಂಧನ ಈ ಗ್ರಂಥದ ಮೇಲೆ ನಾನು ಈ ದಿನ ವಾದ ಮಾಡುತ್ತೇನೆ ಅಂತ ಹೇಳ್ತಾನೆ. ಅದನ್ನು ಕೇಳಿದ ತಕ್ಷಣ ಯೋಚನೆ ಮಾಡ್ತಾನೆ, ಯಾರು ವಿದ್ಯಾಸಾಗರ, ತಿಲಕಾಷ್ಟ ಮಹಿಷ ಬಂಧನ ಏನು ಅಂದ್ರೆ ತಿಲಕಾಷ್ಟ ಮಹಿಷ ಬಂಧನ. ನೋಡಿ ತಿಲಕಾಷ್ಟ ಮಹಿಷ ಬಂಧನ ಅನ್ನುವ ಗ್ರಂಥದ ಮೇಲೆ ವಾದ ಮಾಡ್ತಾರೆ. ಇದು ಗ್ರಂಥದ ಹೆಸರು ಅಲ್ವಾ, ತಿಲಕಾಷ್ಟ ಮಹಿಷ ಬಂಧನ ಅನ್ನುವಂತಹದ್ದು ಗ್ರಂಥದ ಹೆಸರು. ಈ ಗ್ರಂಥದ ಮೇಲೆ ವಾದ ಮಾಡಲು ರಾಮಕೃಷ್ಣ ಮುಂದಾಗ್ತಾನೆ. ಆಗ ಅದು ಅದು ಏನದು ಅಂತ ವಿದ್ಯಾಸಾಗರ ತಲೆ ಕೆರೆದುಕೊಳ್ತಾನೆ. ನಾನು ಎಂದೂ ಇದನ್ನು ಕೇಳೇ ಇಲ್ವಲ್ಲ, ಎಲ್ಲಿಯೂ ಈ ಹೆಸರನ್ನು ಕೇಳೇ ಇಲ್ವಲ್ಲ ಅಂತ ಅವನಿಗೆ ಏನು ಮಾಡ್ತಾನೆ ತುಂಬ ಗಾಬರಿ ಆಗ್ತಾನೆ. ಆಗ ಯಾರು ತೆನಾಲಿ ರಾಮಕೃಷ್ಣ, ಏನು ಈ ಹೆಸರನ್ನು ನೀವು ಕೇಳೇ ಇಲ್ವಾ, ನಮ್ಮೂರಿನಲ್ಲಿ ದನ ಕಾಯುವಂತಹ ಪ್ರತಿಯೊಂದು ಹುಡುಗರಿಗೂ ಗೊತ್ತು ತಿಲಕಾಷ್ಟ ಮಹಿಷ ಬಂಧನ ಅಂದರೆ ಏನು ಅಂತ ಹೇಳ್ತಾನೆ. ವಿದ್ಯಾಸಾಗರ ತಲೆ ಕೆರೆದುಕೊಂಡು ಮುಖ ಮಂಕಾಯಿತು, ಅಂದರೆ ಅವನಿಗೆ ಮುಖ ಒಂಥರ ಸಪ್ಪೆ ಆಯಿತು, ಬೇಜಾರಾಯಿತು, ಒಂಥರ ಅವಮಾನ ಆದಂಗಾಯಿತು. ಎಷ್ಟು ಯೋಚಿಸಿದರೂ ಈ ಗ್ರಂಥದ ಹೆಸರು ನೆನಪಿಗೆ ಬರ್ತಾ ಇಲ್ವಲ್ಲ, ಹೇಗೆ ಇದು ನನ್ನ ಕಣ್ಣು ತಪ್ಪಿಸಿಕೊಳ್ತು ಅಂತ ಯೋಚನೆ ಮಾಡ್ತಾ, ಏನು ಮಾಡೋದು ಇಲ್ಲಿಂದ ತಪ್ಪಿಸ್ಕೋಬೇಕಲ್ವಾ ಅಂತ ಹೇಳಿಬಿಟ್ಟು ಕೃಷ್ಣದೇವರಾಯನಿಗೆ ಕೇಳ್ತಾ ಇದ್ದಾನೆ. ಮಹಾಪ್ರಭು, ಏಕೋ ನನ್ನ ದೇಹಾರೋಗ್ಯ ಸರಿಯಿಲ್ಲ, ಯಾಕೋ ನನಗೆ ಮೈಗೆ ಹುಷಾರಿಲ್ಲ, ವಾದವನ್ನು ನಾಳೆ ಆರಂಭಿಸಲು ಅಪ್ಪಣೆ ಕೊಡಿ. ವಾದ ಅಂದರೆ ಚರ್ಚೆ ಮಾಡಲು, ನಾಳೆ ಚರ್ಚೆ ಮಾಡಲು ನನಗೆ ಅಪ್ಪಣೆ ಕೊಡಿ. ಅಪ್ಪಣೆ ಅಂದ್ರೇನು, ಒಪ್ಪಿಗೆ. ಅಪ್ಪಣೆ ಅಂದ್ರೇನು ಮಕ್ಕಳೇ, ಒಪ್ಪಿಗೆ ಕೊಡೋದು. ಅಪ್ಪಣೆ ಅಂದರೆ ಒಪ್ಪಿಗೆಯನ್ನು ಕೊಡಿ, ನಾನು ನಾಳೆ ವಾದ ಮಾಡ್ತೇನೆ, ನನಗೆ ಒಪ್ಪಿಗೆಯನ್ನು ಕೊಡಿ ಅಂತ ಹೇಳ್ತಾನೆ. ಸರಿ ಅಂದ್ಬಿಟ್ಟು ಕೃಷ್ಣದೇವರಾಯ ಒಪ್ಪಿಗೆಯನ್ನು ಕೊಡ್ತಾನೆ. ತಕ್ಷಣ ಏನು ಮಾಡ್ತಾನೆ ವಿದ್ಯಾಸಾಗರ, ಅಲ್ಲಿಂದ ಜಾಗವನ್ನು ಖಾಲಿ ಮಾಡ್ತಾನೆ. ಮರುದಿನ ಅದೇ ಸಮಯಕ್ಕೆ ಅದೇ ಕಟ್ಟನ್ನು ತೆಗೆದುಕೊಂಡು ರಾಮಕೃಷ್ಣ ಗಂಭೀರವಾಗಿ ಸಭೆಗೆ ಬರ್ತಾನೆ. ಅಂದರೆ ನೆಕ್ಸ್ಟ್ ಡೇ ಏನು ಮಾಡ್ತಾನೆ ತೆನಾಲಿ ರಾಮಕೃಷ್ಣ ಅದೇ ರೀತಿ ಏನು ತನ್ನ ಕಟ್ಟನ್ನು ಎತ್ತಿಕೊಂಡು ಸಭೆಗೆ ಬರ್ತಾನೆ. ಬಂದಮೇಲೆ ತೆನಾಲಿ ರಾಮಕೃಷ್ಣ ಬಂದ, ಆದರೆ ವಿದ್ಯಾಸಾಗರ ಇನ್ನೂ ಬಂದಿರೋದಿಲ್ಲ, ಅವನಿಗೋಸ್ಕರ ಎಲ್ಲರೂ ಕಾಯ್ತಾ ಇರ್ತಾರೆ, ಆದರೆ ವಿದ್ಯಾಸಾಗರ ಬರೋದೇ ಇಲ್ಲ. ಎಷ್ಟೊತ್ತಾದರೂ ಬರಲಿಲ್ವಲ್ಲ ಅಂತ ಹೇಳಿಬಿಟ್ಟು ಆಸ್ಥಾನದಲ್ಲಿದ್ದಂತಹ ಸೇವಕರು, ಆಳುಗಳಿರ್ತಾರಲ್ಲ, ಸೇವಕರನ್ನು ಕಳುಹಿಸಿಕೊಡ್ತಾರೆ ವಿದ್ಯಾಸಾಗರ ಉಳಿದುಕೊಂಡಿದ್ದಲ್ಲ ಮನೆ ಅಲ್ಲಿಗೆ. ಆದರೆ ಅಲ್ಲಿ ಹೋಗಿ ವಿಚಾರಿಸಿದಾಗ ಗೊತ್ತಾಗುತ್ತೆ ವಿದ್ಯಾಸಾಗರ ರಾತ್ರೋರಾತ್ರಿ ಪಲಾಯನ ಮಾಡಿದ್ದಾನೆ ಅಂತ. ಪಲಾಯನ ಅಂತ ಹೇಳಿದ್ರೆ ಯಾರಿಗೂ ಹೇಳದೆ ಕೇಳದೆ ಆ ಜಾಗವನ್ನು ಬಿಟ್ಟು ಓಡಿ ಹೋಗುವುದಕ್ಕೆ ಪಲಾಯನ ಅಂತ ಹೇಳ್ತಾರೆ. ನೋಡಿ ಮಧ್ಯರಾತ್ರಿನಲ್ಲಿ ವಿದ್ಯಾಸಾಗರ ಆ ಜಾಗದಿಂದ ಓಡಿ ಹೋಗಿದ್ದಾನೆ. ಯಾಕೆ, ತಿಲಕಾಷ್ಟ ಮಹಿಷ ಬಂಧನದ ಗ್ರಂಥದ ಮೇಲೆ ವಾದ ಮಾಡಲು ಅವನು
ಸಿದ್ಧನಿಲ್ಲ, ಅದಕ್ಕೋಸ್ಕರ ಅಲ್ಲಿಂದ ಓಡಿ ಹೋಗ್ಬಿಟ್ಟಿದ್ದಾನೆ. ಈ ವಿಚಾರವನ್ನ ಸೇವಕರು ಬಂದು ಆಸ್ಥಾನದಲ್ಲಿ ಎಲ್ಲರಿಗೂ ತಿಳಿಸಿದಾಗ ಎಲ್ಲರೂ ಸಹ ಆಶ್ಚರ್ಯ ಪಡ್ತಾರೆ. ಇಡೀ ಸಭೆ ರಾಮಕೃಷ್ಣನಿಗೆ ಜಯಕಾರ ಹಾಕಿತು, ಅಂದ್ರೆ ಎಲ್ಲರೂ ಸಹ ರಾಮಕೃಷ್ಣನಿಗೆ ಜಯಕಾರವನ್ನ ಹಾಕ್ತಾರೆ. ನಿನ್ನಿಂದ ನನ್ನ ಆಸ್ಥಾನದ ಮರ್ಯಾದೆ ಉಳಿಯಿತು ಅಂತ ಕೃಷ್ಣದೇವರಾಯ ಹೇಳ್ತಾನೆ. ಆದರೆ ತಿಲಕಾಷ್ಟ ಮಹಿಷ ಬಂಧನ ಎಂಬ ಗ್ರಂಥವನ್ನು ನಾನು ಸಹ ಕೇಳಿಯೇ ಇಲ್ಲ, ಎಲ್ಲಿ ಅದನ್ನು ಕೊಡು ನೋಡೋಣ ಅಂತ ಕೃಷ್ಣದೇವರಾಯ ಕೇಳಿದಾಗ ತೆನಾಲಿ ರಾಮಕೃಷ್ಣ ಅದನ್ನು ಈ ರೀತಿ ತೋರಿಸ್ತಾನೆ. ಏನಿದು ತಿಲಕಾಷ್ಟ ಮಹಿಷ ಬಂಧನ ಅಂದರೆ ಏನು ನನಗೆ ಗೊತ್ತೇ ಇಲ್ವಲ್ಲ ಅಂತ ಕೃಷ್ಣದೇವರಾಯ ಕೇಳಿದಾಗ ರಾಮಕೃಷ್ಣ ಹೇಳ್ತಾನೆ, ಅಯ್ಯೋ ಮಹಾಪ್ರಭು, ತಿಲಕಾಷ್ಟ ಮಹಿಷ ಬಂಧನ ಅಂದರೆ ಅದೇನು ದೊಡ್ಡ ಗ್ರಂಥ ಅಲ್ಲ, ಅದರಲ್ಲಿ ಒಂದಷ್ಟು ಕಟ್ಟಿಗೆಗಳನ್ನು ಒಂದು ಹಗ್ಗದಿಂದ ಕಟ್ಟಿ ಅದು ಕಟ್ಟಿರ್ತಾನೆ. ಅದನ್ನು ನೋಡಿದಂತಹ ರಾಜ, ಅರೆ ಇದೇನಿದು ಹೀಗಿದೆ ಅಂತ ಕೇಳಿದಾಗ ರಾಮಕೃಷ್ಣ ಹೇಳ್ತಾನೆ, ಇದು ಎಳ್ಳಿನ ಕಡ್ಡಿಗಳು. ಎಳ್ಳು ಎಳ್ಳು ಅಂದರೆ ಗೊತ್ತಲ್ಲ ಮಕ್ಕಳೇ, ಎಳ್ಳಿನ ಕಡ್ಡಿ ಇರುತ್ತಲ್ಲ, ಆ ಎಳ್ಳಿನ ಕಡ್ಡಿಗಳನ್ನು ಏನು ಮಾಡ್ತಾನೆ, ಹಗ್ಗದಿಂದ ಕಟ್ಟಿರ್ತಾನೆ. ತಿಲಕಾಷ್ಟ, ತಿಲಕಾಷ್ಟ ಅಂದರೆ ಹಗ್ಗದಿಂದ ಕಟ್ಟಿರುವಂತಹದ್ದು. ತಿಲಕಾಷ್ಟ ಅಂದರೆ ಎಳ್ಳಿನ ಕಡ್ಡಿಗಳು. ಮಹಿಷ ಬಂಧನ, ಮಹಿಷ ಅಂದರೆ ಎಮ್ಮೆ ಅಲ್ವಾ, ಬಂಧನ ಅಂದರೆ ಕಟ್ಟುವುದು, ಅಂದರೆ ಎಮ್ಮೆ ಕಟ್ಟುವ ಹಗ್ಗದಿಂದ ಆ ತಿಲಕಾಷ್ಟ ಎಳ್ಳಿನ ಕಡ್ಡಿಗಳನ್ನು ಕಟ್ಟಿರ್ತಾನೆ. ಸೊ ಅದನ್ನು ಬಟ್ಟೆಯಲ್ಲಿ ಕಟ್ಟಿಕೊಂಡು ಬಂದಿರ್ತಾನೆ. ಅದನ್ನು ಅವನು ತಿಲಕಾಷ್ಟ ಮಹಿಷ ಬಂಧನ ಅಂತ ಯಾವುದೋ ಗ್ರಂಥವಿರಬೇಕೆಂದು ಯೋಚಿಸಿ ಇಲ್ಲಿಂದ ಓಡಿ ಹೋಗಿದ್ದಾನೆ ಅಂತ ರಾಮಕೃಷ್ಣ ಹೇಳಿದಾಗ ಸಭೆಯಲ್ಲಿರುವ ಎಲ್ಲ ಪಂಡಿತರು, ಆಸ್ಥಾನದ ಸೇವಕರು, ಪಂಡಿತರು, ರಾಜ, ರಾಮಕೃಷ್ಣ ಎಲ್ಲರೂ ಸಹ ಜೋರಾಗಿ ನಗಾಡ್ತಾ ತುಂಬ ಹೊತ್ತು ಎಲ್ಲರೂ ಸಹ ಏನು ಆ ನಗು ಸಭೆಯಲ್ಲಿ ತುಂಬಿತ್ತು. ಎಲ್ಲರೂ ಸಹ ರಾಮಕೃಷ್ಣನಿಗೆ ಜೈಕಾರ ಹಾಕಿದರು. ಕೃಷ್ಣದೇವರಾಯನಿಗೆ ಬಹಳ ಸಂತೋಷ ಆಯಿತು. ಏನು ಮಾಡ್ತಾನವನು, ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ಮೆಚ್ಚಿದ ಕೃಷ್ಣದೇವರಾಯ ಅವನನ್ನು ಸನ್ಮಾನಿಸಿದನು, ಅಂದರೆ ಗೌರವದಿಂದ ಅವನಿಗೆ ಸನ್ಮಾನವನ್ನು ಮಾಡ್ತಾನೆ. ನೋಡಿ ಕಷ್ಟಕಾಲದಲ್ಲಿ ಎಂಥ ಬುದ್ಧಿ ಉಪಯೋಗಿಸಿ ಅಪಾಯದಿಂದ ಪಾರಾಗ್ತಾನೆ ಯಾರು, ರಾಮಕೃಷ್ಣ. ಅಂದರೆ ವಿದ್ಯೆ ವಿನಯವನ್ನು ಕಲಿಸುತ್ತದೆ, ಬುದ್ಧಿ ವಿವೇಕವನ್ನು ಕಲಿಸುತ್ತದೆ ಅಂತ ಈ ಪಾಠದ ಒಂದು ನೀತಿಯನ್ನು ನಾವಿಲ್ಲಿ ನೋಡಬಹುದು. ಅರ್ಥ ಆಯ್ತಲ್ವಾ ಮಕ್ಕಳೇ? ಪೇಚಾಡ್ತಾನೆ ಅವನು, ಈ ತಿಲಕಾಷ್ಟ ಮಹಿಷ ಬಂಧನ ಅಂದರೆ ನಾನು ಕೇಳೇ ಇಲ್ವಲ್ಲ ಅಂತ ಈ ರೀತಿ ಆ ಕಡೆ ಈ ಕಡೆ ನೋಡ್ತಾನೆ, ಪೇಚಾಡ್ತಾನೆ. ಪೇಚಾಡು ಅಂದರೆ ಪರದಾಡೋದು ಅಲ್ವಾ, ಪೇಚಾಡು ಅಂದರೆ ಪರದಾಡು ಅನ್ನುವಂತಹದ್ದು. ಗೊತ್ತಾಯ್ತಾ? ತಿಲಕಾಷ್ಟ, ತಿಲಕಾಷ್ಟ ಅಂದರೆ ಎಳ್ಳಿನ ಕಡ್ಡಿಗಳು, ಮಹಿಷ ಬಂಧನ ಎಮ್ಮೆ ಕಟ್ಟುವ ಹಗ್ಗ. ನಿಮಗೆ ಪ್ರಶ್ನೆ ಬರುತ್ತೆ, ತಿಲಕಾಷ್ಟ ಮಹಿಷ ಬಂಧನ ಎಂದರೇನು ಅಂತ. ತಿಲಕಾಷ್ಟ ಅಂದರೆ ಎಳ್ಳಿನ ಕಡ್ಡಿಗಳು, ಮಹಿಷ ಬಂಧನ ಅಂದರೆ ಎಮ್ಮೆ ಕಟ್ಟುವ ಹಗ್ಗ. ಎಳ್ಳಿನ ಕಡ್ಡಿಗಳನ್ನು ಎಮ್ಮೆ ಕಟ್ಟುವ ಹಗ್ಗದಿಂದ ಕಟ್ಟಿರುವುದಕ್ಕೆ ತಿಲಕಾಷ್ಟ ಮಹಿಷ ಬಂಧನ ಎನ್ನುತ್ತಾರೆ. ಅರ್ಥ ಆಯ್ತಾ ಮಕ್ಕಳೇ? ಬನ್ನಿ ನಾನು ನಿಮಗೆ ಈ ಪಾಠದ ಒಂಚೂರು ವಿಡಿಯೋವನ್ನು ತೋರಿಸ್ತೇನೆ. ಕೃಷ್ಣ ತನ್ನ ಎದುರಿಗಿದ್ದ ಕಟ್ಟನ್ನು ತೋರಿಸಿ, ನಾನು ಈಗ ತಿಲಕಾಷ್ಟಕ ಮಹಿಷ ಬಂಧನದ ಮೇಲೆ ವಾದ ಮಾಡುತ್ತೇನೆ, ಆರಂಭಿಸಲೆ ಎಂದನು. ತಿಲಕಾಷ್ಟಕ ಮಹಿಷ ಬಂಧನ, ತಿಲಕಾಷ್ಟಕ ಮಹಿಷ ಬಂಧನ. ವಿದ್ಯಾಸಾಗರ ಕಣ್ಣರಳಿಸಿ ಅದು 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 ಎಂದು ತೊದಲಿದನು. ಏಕೆ ಸ್ವಾಮಿ, ನಿಮಗೆ ತಿಲಕಾಷ್ಟಕ ಮಹಿಷ ಬಂಧನ ತಿಳಿದಿಲ್ಲವೆ? ಇದು ನಮ್ಮೂರಿನಲ್ಲಿ ದನ ಕಾಯುವ ಹುಡುಗನಿಗೂ ಗೊತ್ತು ಎಂದು ಹೆಮ್ಮೆಯಿಂದ ಹೇಳಿದನು ರಾಮಕೃಷ್ಣ. ವಿದ್ಯಾಸಾಗರ ತಲೆ ಕರೆದುಕೊಂಡನು, ಮುಖ ಮಂಕಾಯಿತು. ಎಷ್ಟು ಯೋಚಿಸಿದರೂ ತಿಲಕಾಷ್ಟಕ ಮಹಿಷ ಬಂಧನ ಗ್ರಂಥ ಅವನಿಗೆ ನೆನಪಿಗೇ ಬರಲಿಲ್ಲ. ಇದೊಂದು ಹೇಗೆ ನನ್ನ ಕಣ್ಣು ತಪ್ಪಿಸಿಕೊಂಡಿತು ಎಂದು ಅವನು ಪೇಚಾಡ ತೊರೆದನು. ಮಹಾಪ್ರಭು, ಏಕೋ ನನ್ನ ದೇಹಾರೋಗ್ಯ ಸರಿಯಿಲ್ಲ, ವಾದವನ್ನು ನಾಳೆ ಆರಂಭಿಸಲು ಅಪ್ಪಣೆ ಕೊಡಿ ಎಂದನು
ವಿದ್ಯಾಸಾಗರನು ಮಹಾರಾಜನನ್ನು ಬೇಡಿಕೊಂಡನು. ಆಗಬಹುದು ಆಗಬಹುದು, ರಾಜ ಅಪ್ಪಣೆ ಕೊಟ್ಟನು. ತಕ್ಷಣ ವಿದ್ಯಾಸಾಗರ ಜಾಗ ಖಾಲಿ ಮಾಡಿದನು. ರಾಮಕೃಷ್ಣನು ಏನೂ ಮಾತನಾಡದೆ ಮನೆಗೆ ಹೋದನು. ಮರುದಿನ ಅದೇ ಸಮಯಕ್ಕೆ ಅದೇ ಕಟ್ಟನ್ನು ತೆಗೆದುಕೊಂಡು ರಾಮಕೃಷ್ಣ ಗಂಭೀರವಾಗಿ ಸಭೆಗೆ ಬಂದನು. ಆದರೆ ಬಹಳ ಹೊತ್ತಾದರೂ ವಿದ್ಯಾಸಾಗರ ಬರಲೇ ಇಲ್ಲ. ಅವನನ್ನು ಕರೆತರಲು ಆಳುಗಳು ಹೋದರು. ಆದರೆ ವಿದ್ಯಾಸಾಗರ ರಾತ್ರೋರಾತ್ರಿ ಅಲ್ಲಿಂದ ಪಲಾಯನ ಮಾಡಿರುವ ವಿಷಯ ತಿಳಿಯಿತು. ಇಡೀ ಸಭೆ ರಾಮಕೃಷ್ಣನಿಗೆ ಜಯಕಾರ ಹಾಕಿತು. ನಿನ್ನಿಂದ ನನ್ನ ಆಸ್ಥಾನದ ಮರ್ಯಾದೆ ಉಳಿಯಿತು. ನಾನು ತಿಲಕಾಷ್ಟಕ ಮಹಿಷ ಬಂಧನ ಎಂಬ ಗ್ರಂಥವನ್ನು ಕೇಳಿಯೇ ಇಲ್ಲ. ಇಲ್ಲಿ ಅದನ್ನು ಕೊಡು, ನೋಡೋಣ ಎಂದು ಕೃಷ್ಣದೇವರಾಯನು ಮೆಚ್ಚುಗೆಯಿಂದ ನುಡಿದನು. ರಾಮಕೃಷ್ಣನು ಕಟ್ಟನ್ನು ಬಿಚ್ಚಿದನು. ಅದರಲ್ಲಿ ಒಂದಷ್ಟು ಕಟ್ಟಿಗೆಗಳನ್ನು ಒಂದು ಹಗ್ಗದಿಂದ ಕಟ್ಟಲಾಗಿತ್ತು. ರಾಜ ಆಶ್ಚರ್ಯದಿಂದ ಇದೇನಿದು ಇದೇನಿದು ಎಂದನು. ಆಗ ರಾಮಕೃಷ್ಣನು, ಇದು ಎಳ್ಳಿನ ಕಡ್ಡಿಗಳು, ಅಂದರೆ ತಿಲಕಾಷ್ಟಕ. ಇದು ಎಮ್ಮೆ ಕಟ್ಟುವ ಹಗ್ಗ, ಅಂದರೆ ಮಹಿಷ ಬಂಧನ. ಇದೇ ತಿಲಕಾಷ್ಟಕ ಮಹಿಷ ಬಂಧನ. ಇದ್ಯಾವುದೋ ಮಹಾಗ್ರಂಥವಿರಬೇಕೆಂದು ಹೆದರಿ ಪಾಪ ವಿದ್ಯಾಸಾಗರ ಓಡಿ ಹೋದನು ಎಂದು ಎಲ್ಲರ ನಗು ಬಹಳ ಹೊತ್ತು ಸಭಾಸ್ಥಾನವನ್ನು ತುಂಬಿತು. ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ಮೆಚ್ಚಿದ ಕೃಷ್ಣದೇವರಾಯ ಅವನನ್ನು ಸನ್ಮಾನಿಸಿದನು. ಈ ಒಂದು ಪಾಠದಿಂದ ನೋಡಿದ್ರಲ್ವ ಮಕ್ಕಳೇ ಕಥೆಯನ್ನ, ತುಂಬ ಚೆನ್ನಾಗಿತ್ತಲ್ವ ವಿಡಿಯೋದಲ್ಲಿ ಪಾಠ? ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು? ಯಾರು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದಿದ್ದು? ವಿದ್ಯಾಸಾಗರನೆಂಬ ಮಹಾನ್ ಸಂಸ್ಕೃತ ಪಂಡಿತನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದನು. ಅರ್ಥ ಆಯ್ತಲ್ವಾ? ನಂತರ ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಹಾಕಿದ ಸವಾಲು ಯಾವುದು? ಏನಂತ ಸವಾಲಾಗ್ತಾನೆ ವಿದ್ಯಾಸಾಗರ? ಏನಂತ ಸವಾಲಾಗ್ತಾನೆ? ನಾನು ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಅಂತ ಸವಾಲನ್ನು ಹಾಕ್ತಾನೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು? ವಿದ್ಯಾಸಾಗರನೊಂದಿಗೆ ಚರ್ಚೆಯನ್ನು ಮಾಡಲು ಯಾರು ಒಪ್ಪಿಕೊಂಡರು? ಯಾರು ಒಪ್ಪಿಕೊಂಡಿದ್ದು ನಿಮಗೆಲ್ಲ ಗೊತ್ತಿದೆ ಹೌದಲ್ವಾ? ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ತೆನಾಲಿ ರಾಮಕೃಷ್ಣನು ಒಪ್ಪಿಕೊಂಡನು. ಹೌದು ತಾನೆ? ನೆಕ್ಸ್ಟ್, ತೆನಾಲಿ ರಾಮಕೃಷ್ಣನು ವಾದಕ್ಕೆ ಯಾವ ಗ್ರಂಥವನ್ನು ಆರಿಸಿಕೊಂಡನು? ತೆನಾಲಿ ರಾಮಕೃಷ್ಣ ಚರ್ಚೆ ಮಾಡಲು ಯಾವ ಗ್ರಂಥವನ್ನು ಆರಿಸಿಕೊಂಡನು? ತೆನಾಲಿ ರಾಮಕೃಷ್ಣನು ವಾದ ಮಾಡಲು ತಿಲಕಾಷ್ಟ ಮಹಿಷ ಬಂಧನ ಗ್ರಂಥವನ್ನು ಆರಿಸಿಕೊಂಡನು. ಇದಿಷ್ಟು ಚೆನ್ನಾಗಿ ಓದ್ಕೊಳ್ಳಿ ಮಕ್ಕಳೇ. ನಾನು ಇದರ ನೋಟ್ಸನ್ನು PPT ಮೂಲಕ ನಿಮಗೆ ಕಳುಹಿಸಿಕೊಡ್ತೀನಿ, ಚೆನ್ನಾಗಿ ಅಭ್ಯಾಸ ಮಾಡಿ. ಅರ್ಥ ಆಯ್ತಾ ಮಕ್ಕಳೇ ಪಾಠ? ಎಲ್ಲರಿಗೂ ಧನ್ಯವಾದಗಳು.